ನಮಸ್ಕಾರ ವೀಕ್ಷಕರೇ ಅಪಾಚಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಕನ್ನಡ ಸೊ ಈ ಎರಡೂ ಭಾಗಗಳಿಗೆ ಸಂಬಂಧಪಟ್ಟಂಥ ಪುಸ್ತಕಗಳ ಲೀಸ್ಟನ್ನು ಕೊಡೋ ಪ್ರಯತ್ನ ಮಾಡಿದ್ದೀನಿ ಸೊ ಎ ಎಕ್ಸಾಮನ್ನು ನಾವು ಸಕ್ಸಸ್ಫುಲ್ಲಿ ಕ್ಲಿಯರ್ ಮಾಡ್ಕೊಳ್ಬೇಕಾಯ್ತು ಅಂತಂದರೆ ಇಷ್ಟು ಪುಸ್ತಕಗಳನ್ನು ಓದಿದರೆ ಸಾಕು ಖಂಡಿತವಾಗಿ ಎಸ್ 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 ಎಸ್ಸು ನಿಮ್ಮ ಕೈಯಲ್ಲಿರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸೋಣ ಸೊ ಸಾಮಾನ್ಯ ಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಪುಸ್ತಕಗಳ ಲಿಸ್ಟನ್ನು ನೋಡೋಣ ಸೊ ಫಂಡಮೆಂಟಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ಮಾಡ್ಕೊಳ್ಳಿಕ್ಕೆ ಪ್ರಾರಂಭಿಸಿದ್ವಿ ಅಂತಂದರೆ ನಮ್ಮ ಪೂಟ್ ಸ್ಟೆಪ್ ಯಾವುದು ಅಂತಂದರೆ ಸೆವೆಂತ್ ಏಯ್ಟ್ ನೈನ್ತ್ ಮತ್ತು ಟೆಂತ್ ಸೊ ಈ ತರಗತಿಗಳ ಡಿ ಎಸ್ ಸಿ ಆರ್ ಟಿ ಮತ್ತು ಎನ್ ಸಿ ಆರ್ ಟಿ ಎರಡೂ ಪುಸ್ತಕಗಳನ್ನು ಈ ನಾಲ್ಕು ತರಗತಿಗಳ ಎರಡು ಎಲ್ಲ ಪುಸ್ತಕಗಳನ್ನು ಕೂಡ ನಾವು ಕಡ್ಡಾಯವಾಗಿ ಓದಲೇಬೇಕು ಲ್ಯಾಂಗ್ವೇಜ್ ಲ್ಯಾಂಗ್ವೇಜಸ್ಗಳನ್ನು ಬಿಟ್ಟು ಉಳಿದಂಥ ಪುಸ್ತಕಗಳನ್ನಾದರೂ ಕಡ್ಡಾಯವಾಗಿ ನಾವು ಓದಲೇಬೇಕು ಸೊ ಸೈನ್ಸ್ ಆಗಿರ್ಬೋದು ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಆಮೇಲೆ ಹಿಸ್ಟ್ರಿ ಆಗಿರ್ಬೋದು ಇವುಗಳನ್ನು ಕಡ್ಡಾಯವಾಗಿ ಓದಲೇಬೇಕು ಫಸ್ಟ್ ಸ್ಟೆಪ್ ಸೊ ಎಲ್ಲ ಎಕ್ಸಾಮ್ಗಳಲ್ಲಿ ಈವನ್ ನೀವು ಐ ಎ ಎಸ್ ಕೆ ಎಸ್ ಎನ್ನು ತೆಗೆದುಕೊಂಡ್ರೂ ಕೂಡ ಎನ್ ಸಿ ಆರ್ ಟಿ ಮೂಲಕವಾಗಿಯೇ ನಮ್ಮ ಹದಿನೈದು ಪ್ರತಿಶತ ಪ್ರಶ್ನೆಗಳು ಅಲ್ಲಿಂದನೇ ಬಂದಿರತ್ತೆ ಹಾಗಾಗಿ ಯಾವತ್ತೂ ಕೂಡ ಇದನ್ನು ನಾವು ನೆಗ್ಲಿಜಿಯನ್ಸ್ ಮಾಡಲಾರ್ದೆ ಈ ಪುಸ್ತಕಗಳನ್ನು ಕಡ್ಡಾಯವಾಗಿ ಓದಬೇಕು ಸೊ ನೆಕ್ಸ್ಟ್ ಒನ್ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಹೇಳಿದ್ದೆ ನಾನು ಇದರಿಂದ ಜಾಸ್ತಿ ಪ್ರಶ್ನೆಗಳು ಇದೆ ಅಂತ ಹತ್ತರಿಂದ ಹನ್ನೆರಡು ಪ್ರಶ್ನೆಗಳು ಬರೋದರಿಂದ ಸೊ ಇದನ್ನು ಕೂಡ ನಾವು ಕಡೆ ಕಡೆಗಣನೆ ಮಾಡುವಂತಿಲ್ಲ ಸೊ ಇದಕ್ಕಾಗಿ ನಾವು ಕೆ ಎಂ ಸುರೇಶ್ ಅವರ ಭಾರತ ಸಂವಿಧಾನದ ಪುಸ್ತಕವನ್ನು ಓದಿದರೆ ಸಾಕು ಅಥವಾ ಪಿ ಎಸ್ ಗಂಗಾಧರ್ ಅವರು ಬರೆದಂಥ ಭಾರತ ಸರ್ಕ ಭಾರತ ಸಂವಿಧಾನ ಅನ್ನುವಂಥ ಪುಸ್ತಕವನ್ನು ಓದಿದರೆ ಸಾಕು ಅಥವಾ ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತೀರಿ ಅಂತಂದ್ರೆ ಬೇರೆ ಆ್ಯಕ್ಟ್ ಅನ್ನುವಂಥ ಆ್ಯಕ್ಟ್ ಪುಸ್ತಕ ಇದೆ ಕೇವಲ ವಿಧಿಗಳಷ್ಟೇ ಸಿಗತ್ತೆ ಅದನ್ನು ಕೂಡ ಓದ್ಕೊಳ್ಬಹುದು ಅಥವಾ ಲಕ್ಷ್ಮೀಕಾಂತ್ ಅವರ ಇಂಡಿಯನ್ ಪೊಲಿಟಿ ಅನ್ನುವಂಥ ಬುಕ್ಕನ್ನು ಕೂಡ ಓದಬಹುದು ಆದರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿದ್ರೆ ಖಂಡಿತವಾಗಿಯೂ ನೀವು ಕೆ ಎಂ ಸುರೇಶ್ ಅವರ ಬುಕ್ಕನ್ನು ಓದ್ರಿ ಅಥವಾ ಪಿ ಎಸ್ ಗಂಗಾಧರ್ ಅವರ ಬುಕ್ಕನ್ನು ಓದ್ರಿ ಜೊತೆಗೆ ಅಕ್ಪಲ್ ಸೆಕೆಂಡಮೇಲಿರ್ತಕ್ಕಂಥ ಪ್ಲೇ ಲಿಸ್ಟ್ನಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಒಂದು ಪ್ಲೇಲಿಸ್ಟ್ ಇದೆ ಅದರಲ್ಲಿ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಯಾವ್ಯಾವ ಪ್ರಶ್ನೆಗಳು ಬರಬಹುದು ಆ ಪ್ರಶ್ನೆ ಪತ್ರಿಕೆಗಳನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಬಿಡಿಸಿದ್ದೆ ಬಿಡಿಸಿದ್ದಿದೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಸಲುವಾಗಿ ಅಲ್ಲದೆ ಸಂವಿಧಾನ ಬದ್ಧ ಸಂಸ್ಥೆಗಳು ಸಂವಿಧಾನೇತರ ಪ್ರಸ್ ಸಂಸ್ಥೆಗಳು ಎರವಲು ಸಂವಿಧಾನ ಹೀಗೆ ಬೇರೆ ಬೇರೆ ಟಾಪಿಕ್ಗಳ ಮೇಲೆ ಆಮೇಲೆ ಸಂವಿಧಾನ ಪರಾಮರ್ಶ ಆಯೋಗ ಹೀಗೆ ಎಲ್ಲ ರೀತಿಯಾದಂಥ ವಿಡಿಯೋಗಳು ನಿಮಗೆ ಆ ಪ್ಲೇ ಲಿಸ್ಟ್ನಲ್ಲಿದೆ ಅದನ್ನು ಕೂಡ ನೀವು ಚೆಕ್ ಮಾಡಿಕೊಳ್ಳಿ ಜೊತೆಗೆ ಅಲ್ಲಿಂದನ್ನು ಕೂಡ ನೀವು ಈ ಭಾರತ ಸಂವಿಧಾನದ ಟಾಪಿಕ್ಸನ್ನು ಎಲ್ಲ ಟಾಪಿಕ್ಸನ್ನು ಕೂಡ ಕವರ್ ಮಾಡ್ಕೊಳ್ಬೋದು ಈ ಇರುವಂಥ ತರಗತಿಗಳನ್ನು ಬಿಟ್ಟು ಇನ್ನು ಮುಂದೆ ಕೂಡ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಿಲೆಬಸ್ ಟೋಟಲ್ ಸಿಲೆಬಸ್ ಕವರ್ ಆಗುವಷ್ಟರ ಮಟ್ಟಿಗೆ ಆ ತರಗತಿಗಳನ್ನು ಕೊಡುವ ಪ್ರಯತ್ನವನ್ನು ನಮ್ಮ ಅಕಾಡೆಮಿ ಹತ್ರ ಮಾಡ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ ಇದೇ ಮೊದಲು ಬಾರಿಗೆ ಅಪಾಜಿ ಅಕಾಡೆಮಿಯಲ್ಲಿರ್ತಕ್ಕಂಥ ವಿಡಿಯೋಗಳನ್ನು ನೀವು ನೋಡ್ತಾ ಇದ್ದರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವ ಮೂಲಕವಾಗಿ ಹೊಸ ಹೊಸ ನೋ ವಿಡಿಯೋಗಳ ನೋಟಿಫಿಕೇಷನನ್ನು ನೀವು ಪಡಿತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ನೋಡೋದಾದರೆ ಇತಿಹಾಸ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬೇಸಿಕ್ಕಾಗಿ ಓದಬೇಕಾಗಿರೋದು ಪಿ ಯು ಸಿ ಫಸ್ಟ್ ಮತ್ತು ಪಿ ಯು ಸಿ ಸೆಕೆಂಡ್ನ ಟೆಸ್ಟ್ ಬುಕ್ಗಳನ್ನು ಓದಬೇಕು ಅದು ಡಿ ಎಸ್ ಸಿ ಆರ್ ಟಿ ಮತ್ತು ಎನ್ ಸಿ ಆರ್ ಟಿ ಈಗಂತೂ ಡಿ ಎಸ್ ಸಿ ಆರ್ ಟಿ ಇಲ್ಲವೇ ಇಲ್ಲ ಎನ್ ಸಿ ಆರ್ ಟಿ ಪುಸ್ತಕಗಳನ್ನು ಓದಬೇಕು ಕಡ್ಡಾಯವಾಗಿ ಪಿ ಯು ಸಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಟೆಕ್ಸ್ಟ್ ಬುಕ್ಗಳನ್ನು ಓದಬೇಕು ಇದು ಫಂಡಮೆಂಟಲ್ ಆಯಿತು ಇನ್ನು ಅದನ್ನು ಬಿಟ್ಟರೆ ನಾನು ಇನ್ ಡಿಟೇಲಾಗಿ ತಿಳ್ಕೊಳ್ತೀನಿ ಅಂತಂದರೆ ಆಧುನಿಕ ಭಾರತದ ಇತಿಹಾಸ ಬಿಪಿನ್ ಚಂದ್ರ ಅವರು ಬರೆದಂಥದ್ದು ಇದು ನೀವು ಕೇವಲ ಓದಿಗಾಗಿ ಓದೋದಲ್ಲ ಹೊರತಾಗಿ ಇತಿಹಾಸವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅದರ ಬಗ್ಗೆ ಒಂದು ಪೂರ್ತಿಯಾದಂಥ ಗ್ಲ್ಯಾನ್ಸ್ ನಮಗೆ ಸಿಗಬೇಕಾಯಿತು ಅಂತಂದರೆ ಆಧುನಿಕ ಭಾರತದ ಇತಿಹಾಸ ಬಿಪಿನ್ ಚಂದ್ರ ಅವ್ರದ್ದನ್ನು ಓದ್ತಾ ಹೋದ್ರಿ ಅಂತಂದರೆ ಖಂಡಿತವಾಗಿ ಎಲ್ಲ ಘಟನೆಗಳ ಚಿತ್ರಣ ನಿಮ್ಮ ಕಣ್ಣು ಮುಂದೆ ಬರುತ್ತೆ ಅಷ್ಟು ಸೊಗಸಾಗಿ ಬರೆದಂತಹ ಪುಸ್ತಕ ಅದಾಗಿರುತ್ತೆ ಅದನ್ನು ಓದಬಹುದು ಆಮೇಲೆ ಕೆ ಜಗದೀಶ್ ಅವರು ಬರೆದಂತಹ ಪುಸ್ತಕಗಳು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳು ಚೆನ್ನಾಗಿವೆ ಅವುಗಳನ್ನು ಓದ್ಬೋದು ಅಥವಾ ಅವರು ಬರೆದಿರ್ತಕ್ಕಂಥ ಇತಿಹಾಸ ಪುಸ್ತಕಗಳು ಕೂಡ ಚೆನ್ನಾಗಿದೆ ಅದನ್ನು ಕೂಡ ನೀವು ಓದಬಹುದು ಅನಂತರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕೆ ಎಂ ಸುರೇಶ್ ಅವರು ಬರೆದಂತಹ ಪುಸ್ತಕ ಸಾಮಾನ್ಯ ವಿಜ್ಞಾನ ಓಕೆ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಬರೆದಿದ್ದಾರೆ ಸೊ ಆ ಪುಸ್ತಕವನ್ನು ಓದಬಹುದು ಅಲ್ಲದೆ ಇತ್ತೀಚೆಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಜಿ ಸೈನ್ಸ್ ಅನ್ನೋದನ್ನು ಅನ್ನುವಂಥ ಒಂದು ಪುಸ್ತಕವನ್ನು ಸೈನ್ಸಿಗೆ ಸಂಬಂಧಪಟ್ಟಂಥ ಪುಸ್ತಕವನ್ನು ರವಿ ಸರ್ ಅನ್ನುವಂಥವರು ಬರೆದಿದ್ದಾರೆ ಸೊ ಅದು ಕೂಡ ಅತ್ಯಂತ ಉನ್ನತವಾದಂಥ ಪುಸ್ತಕ ಇದೆ ಇದರ ನೀವ್ ಎಡಿಷನ್ ಕೂಡ ಬರ್ತಾ ಇದೆ ಸೊ ಅದನ್ನು ನಿಮಗೇನಾದರೂ ಸಿಕ್ಕರೆ ಅದನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಕೂಡ ಓದ್ಬೋದು ಬಿಕಾಸ್ ಎಲ್ಲ ಪ್ರಶ್ನೆಗಳು ಅದರಿಂದ ಜಾಸ್ತಿಯಾಗಿ ಈ ಇತ್ತೀಚೆಗೆ ಕೇಳ್ತಾ ಇದ್ದಾರೆ ಸೊ ಇಫ್ ಅವೈಲೇಬಲ್ ಆ ಪುಸ್ತಕವನ್ನು ಕೂಡ ನೀವು ಓದ್ಬೋದು ನೆಕ್ಸ್ಟ್ ದಿನನಿತ್ಯದಲ್ಲಿ ವಿಜ್ಞಾನ ಅಂತ ಕೆ ಎಂ ಸುರೇಶ್ ಅವರ ಪುಸ್ತಕವನ್ನು ಓದಿ ಸೊ ಅದರ ಮೂಲಕ ಎಲ್ಲ ಪ್ರಶ್ನೆಗಳು ಕವರ್ ಆಗತ್ತೆ ನೆಕ್ಸ್ಟ್ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಅಷ್ಟೊಂದು ಡೀಪ್ ಸ್ಟಡಿ ಬೇಡ ಅಂತಂದ್ರೂ ಸಹಿತ ಗು ಡಾಕ್ಟರ್ ಗುರುರಾಜ್ ಬುಲ್ಬುಲೆ ಅನ್ನುವಂಥವ್ರು ಬರೆದಂಥ ಪುಸ್ತಕವನ್ನು ಓದಿದ್ರಿ ಅಂತಂದರೆ ದಟ್ ಈಸ್ ಇನಫ್ ಎಫ್ ಡಿ ಎಗೆ ಓದೋದಾಯಿತು ಅಂತಂದರೆ ಮಾನಸಿಕ ಸಾಮರ್ಥ್ಯ ಗುರುರಾಜ್ ಬುಲ್ಬುಲೆ ಅವ್ರ ಬುಕ್ಕನ್ನು ಓದಿದರೆ ಸಾಕು ಹೌದಾ ಇನ್ ಕೇಸ್ ನಾವು ಬೇರೆ ಕೆ ಎಸ್ ಅದು ಓದೋರಿದ್ದೀವಿ ಅಂತಂದರೆ ನೀವು ಅಗರ್ವಾಲ್ ಪಬ್ಲಿಕೇಶನ್ಸ್ ಇರುವಂತಹ ಟೋಟಲ್ ರೀಸನಿಂಗ್ ಆ್ಯಂಡ್ ಅಪ್ಟಿಟ್ಯೂಡ್ ಅವೆಲ್ಲ ಪುಸ್ತಕಗಳನ್ನು ಓದಬೇಕಾಗತ್ತೆ ನೆಕ್ಸ್ಟ್ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಈರಣ್ಣ ಪಟನ್ ಶೆಟ್ಟಿ ಅವರು ಬರೆದಂಥ ಪುಸ್ತಕ ಅತ್ಯಂತ ಉನ್ನತವಾಗಿದೆ ಸೊ ಅದನ್ನು ಓದಬಹುದು ಜೊತೆಗೆ ಕೆ ಎಂ ಸುರೇಶ್ ಅವರು ಕೂಡ ಭೂಗೋಳಶಾಸ್ತ್ರದ ಪುಸ್ತಕಗಳನ್ನು ಬರೆದಿದ್ದಾರೆ ಸೊ ಅವುಗಳು ಕೂಡ ಚೆನ್ನಾಗಿವೆ ಅದನ್ನು ಕೂಡ ಓದ್ಬೋದು ಆ ಎರಡು ಪುಸ್ತಕಗಳನ್ನು ಕವರ್ ಮಾಡಿದರೆ ಭೂಗೋಳಶಾಸ್ತ್ರಕ್ಕೆ ಸಾಕು ಬಟ್ ಭೂಗೋಳಶಾಸ್ತ್ರವನ್ನು ಓದುವಾಗ ಕಡ್ಡಾಯವಾಗಿ ನೀವು ವಿದ್ ಹೆಲ್ಪ್ ಆಫ್ ಮ್ಯಾಪ್ ಓದುವ ರೂಢಿಯನ್ನು ಮಾಡಿಕೊಳ್ಳಿ ಸೊ ಅದರ ಮೂಲಕ ನಿಮ್ಮ ಓದು ಜಾಸ್ತಿ ಸಮಯದವರೆಗೆ ಉಳಿಯುತ್ತೆ ಜೊತೆಗೆ ಭೂಗೋಳಶಾಸ್ತ್ರವನ್ನು ಓದೋದು ಕೇವಲ ಕರೆಂಟ್ ಅಫೇರ್ಸನ್ನು ನೆಗ್ಲೆಕ್ಟ್ ಮಾಡಿ ಭೂಗೋಳಶಾಸ್ತ್ರ ಓದದಿರಿ ಭೂಗೋಳಶಾಸ್ತ್ರದಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳು ಕೂಡ ಕರೆಂಟ್ ಅಫಿಯರ್ಸ್ನಿಂದ ಪ್ರಭಾವಿತಗೊಂಡಂತಹ ಪ್ರಶ್ನೆಗಳೇ ಬಂದಿರುತ್ತೆ ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ನಡೆದಂಥ ಸೈಕ್ಲೋನ್ಗಳಾಗಿರ್ಬೋದು ಆಮೇಲೆ ರೀಸೆಂಟಾಗಿ ನಡೆದಂಥ ಯಾವುದಾದ್ರೂ ಸುನಾಮಿಗಳಾಗಿರ್ಬೋದು ಹೀಗೆ ಪ್ರಶ್ನೆಗಳು ನಮಗೆ ಭೂಗೋಳಶಾಸ್ತ್ರದಲ್ಲಿ ಬರುವಂಥ ಪ್ರಶ್ನೆಗಳೆಲ್ಲವೂ ಕೂಡ ಪ್ರಚಲಿತ ಘಟನೆಗಳಲ್ಲಿ ನಾವುಗಳನ್ನ ಅಧ್ಯಯನ ಮಾಡ್ತೀವಿ ನೆಕ್ಸ್ಟ್ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಪುಸ್ತಕಗಳನ್ನು ಓದಬೇಕು ಜೊತೆಗೆ ಎಚ್ ಆರ್ ಕೆ ಅವರು ಬರೆದಂಥ ಭಾರತದ ಅರ್ಥಶಾಸ್ತ್ರ ಆ ಪುಸ್ತಕವನ್ನು ಓದಿ ತಡ್ಸ್ ಇನ್ನಫ್ ಆಮೇಲೆ ಪ್ರಚಲಿತ ಘಟನೆಗಳು ಸೊ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಯುವರ್ ಚಾಯ್ಸ್ ಒಂದು ದಿನಪತ್ರಿಕೆಯನ್ನು ಕಡ್ಡಾಯವಾಗಿ ಓದಲೇಬೇಕು ಅದರಲ್ಲಿ ಪ್ರಜಾವಾಣಿ ಓದಿದರೆ ಉತ್ತಮ ಆಮೇಲೆ ಮಿನಿ ಪತ್ರಿಕೆಗಳು ಬರ್ತಾ ಇದೆ ಈಗ ಎಜುಕೇಶ್ನಲ್ ಓರಿಯೆಂಟೆಡ್ ಆಗಿ ಸೊ ಅವುಗಳನ್ನು ಓದಿ ಯಾವುದಾದ್ರೂ ವಿಜಯವಾಣಿ ಇಲ್ಲಿ ಬರ್ತಕ್ಕಂಥ ಮಿನಿ ಪತ್ರಿಕೆ ಅದನ್ನು ತಪ್ಪದೆ ಓದಿ ನೆಕ್ಸ್ಟ್ ತಿಂಗಳ ಮಾಸಪತ್ರಿಕೆಗಳು ಸೊ ತಿಂಗಳ ಮಾಸಪತ್ರಿಕೆಗಳಲ್ಲಿ ಸ್ಪರ್ಧಾ ವಿಜೇತ ಮತ್ತು ಸ್ಪರ್ಧಾ ಚೈತ್ರ ಸ್ಪರ್ಧಾ ವಿಜೇತ ಇದ್ದಿದ್ದು ನಿಮಗೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಗಳೇನಿರ್ತದೆ ಅದನ್ನು ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸ್ಪರ್ಧಾ ಚೈತ್ರ ಇದ್ದದ್ದು ನಿಮಗೆ ಡೀಪ್ ನಾಲೆಜನ್ನು ಕೊಡುವಂಥ ಮಾಸಪತ್ರಿಕೆ ಆಗಿರುತ್ತೆ ಸೊ ಅವುಗಳನ್ನು ಓದಿದರೆ ಒಳ್ಳೆಯದು ನೆಕ್ಸ್ಟ್ ಇದರ ಜೊತೆಗೆ ಏನಪ್ಪಾ ಅಂತಂದರೆ ಫರ್ ಪೂರ್ತಿಯಾಗಿ ಒಂದು ವರ್ಷದ ಎಲ್ಲ ಮಾಹಿತಿಗಳು ಕೂಡ ನನಗೆ ಕವರ್ ಆಗಬೇಕು ಅಂತಂದರೆ ಚಾಣಕ್ಯ ಕಣಜ ಅಥವಾ ಯಾವುದಾದ್ರೂ ಒಂದು ಇಯರ್ ಬುಕ್ಕನ್ನು ನೀವು ರೆಫರ್ ಮಾಡಬೇಕು ಓಕೆ ನನ್ನ ನನ್ನ ಕಡೆಯಿಂದ ಕೇಳೋದಾದರೆ ಚಾಣಕ್ಯ ಕಣಜ ಇಸ್ ಅ ಬೆಸ್ಟ್ ಬುಕ್ ನೆಕ್ಸ್ಟ್ ಆರ್ಥಿಕ ಸಮೀಕ್ಷೆಯನ್ನು ಓದಿ ರೀಸೆಂಟ್ಲಿ ರಿಲೀಸ್ ಆದಂಥ ಆರ್ಥಿಕ ಸಮೀಕ್ಷೆ ಬಗ್ಗೆ ಸಂಪೂರ್ಣವಾದಂಥ ಐಡಿಯಾ ಇರಬೇಕಾಗತ್ತೆ ನೆಕ್ಸ್ಟ್ ಸರ್ಕಾರದ ಟು ಟ್ವೆಂಟಿ ಟ್ವೆಂಟಿ ಬಜೆಟನ್ನು ಓದಿ ಸೊ ಆರ್ಥಿಕ ಸಮೀ ಸಮೀಕ್ಷೆ ಮತ್ತು ಬಜೆಟ್ ಎರಡರ ಮೂಡ್ ಮೇಲೇನೂ ಕೂಡ ವಿಡಿಯೋಗಳನ್ನು ಮಾಡಿ ನಾನು ಕೊಡುವ ಪ್ರಯತ್ನವನ್ನು ಮಾಡ್ತೀನಿ ಜೊತೆಗೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೆ ಆದಂತಹ ಎಫ್ ಡಿ ಎಕ್ಸಾಮ್ಗೆ ಬಂದಿರುವಂಥ ಹಳೆಯ ಎಲ್ಲ ಪ್ರಸ್ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಲೇಬೇಕು ಸೊ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದ್ರಿಂದ ನಮ್ಮ ನಾಲೆಜ್ ಇದ್ದದ್ದು ಒಂದು ರೀತಿಯಾಗಿ ಅನಾಲೈಟಿಕಲ್ ನಾಲೆಜನ್ನು ನಾವು ಪಡೆದುಕೊಳ್ತೀವಿ ಹೇಗೆ ಅಂತಂದರೆ ನಾವು ಈ ಯಾವ ರೀತಿಯಾದಂಥ ಪ್ರಶ್ನೆಗಳು ಬರುತ್ತೆ ಆಮೇಲೆ ದಿನ ಕಳೆದಂತೆ ಪ್ರಶ್ನೆ ಪತ್ರಿಕೆ ಸ್ವರೂಪ ಹೇಗೆ ಬದಲಾಗ್ತಾ ಇದೆ ಈ ಎಲ್ಲದರ ಐಡಿಯಾ ನಮಗೆ ಸಿಗಬೇಕಾಯಿತು ಅಂತಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಕಡ್ಡಾಯವಾಗಿ ಓದಬೇಕು ಇದಿಷ್ಟನ್ನು ಮಾಡಿದರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸಿಲೆಬಸ್ ಇದ್ದದ್ದು ಕವರ್ ಆಗಿದೆ ಆಗಿರುತ್ತೆ ಆಲ್ಮೋಸ್ಟ್ ನೀವು ಎಕ್ಸಾಮ್ನಲ್ಲಿ ಎಲ್ಲ ಅಂಕಗಳನ್ನು ಪಡೆದುಕೊಳ್ಳಿಕ್ಕೆ ಸಮರ್ಥರಾಗ್ತೀರಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾದರೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನು ನೋಡೋಣ ಸೊ ಸಾಮಾನ್ಯ ಜ್ಞಾನದಲ್ಲಿ ನೀವು ಎಪ್ಪತ್ತರಿಂದ ಎಂಬತ್ತು ಅಂಕಗಳು ಅಥವಾ ಎಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳಬಹುದು ಆದರೆ ಎಪ್ಪತ್ತರಿಂದ ಎಂಬತ್ತು ಅಂಕಗಳನ್ನು ಪಡೆದುಕೊಳ್ಳೋ ಕೊಲಿಕ್ಕೆ ಅಷ್ಟು ಬುಕ್ಕನ್ನು ನೀವು ರೆಫರ್ ಮಾಡಿದರೆ ಖಂಡಿತವಾಗಿ ಅಂಕಗಳು ಬಂದೇ ಬರುತ್ತೆ ಅದಕ್ಕಿಂತ ಜಾಸ್ತಿ ಅಂಕಗಳು ಕೂಡ ನಿಮಗೆ ಬರುತ್ತೆ ನೀವು ಯಾವ ರೀತಿಯಾಗಿ ಎಷ್ಟು ಸೀರಿಯಸ್ ಆಗಿ ಅಭ್ಯಾಸ ಮಾಡಿದಿರಿ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ ನೆಕ್ಸ್ಟ್ ನಮ್ಮ ರಿಸಲ್ಟಿಗೆ ಇನ್ನೊಂದು ಬ್ಯಾಕ್ ಬೋನ್ ಯಾವುದು ಅಂತಂದರೆ ಸಾಮಾನ್ಯ ಕನ್ನಡ ಪತ್ ಪತ್ರಿಕೆ ಆಗಿರುತ್ತೆ ಸೊ ಈ ಪತ್ರಿಕೆಯನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ನೆಗ್ಲಿಜಿಯನ್ಸ್ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ಇದಕ್ಕೆ ಪರ್ಟಿಕ್ಯುಲರ್ ಆದಂಥ ಬುಕ್ಕುಗಳನ್ನು ಓದಬೇಕು ಜೊತೆಗೆ ಪೂರ್ತಿ ಸಿಲೆಬಸ್ ಏನಿದೆ ಅದನ್ನೆಲ್ಲನೂ ಕೂಡ ನಾವು ಕವರ್ ಮಾಡಲೇಬೇಕಾಗಿರುತ್ತೆ ಹಾಗಾಗಿ ಕನ್ನಡ ಸಾಹಿತ್ಯ ಚರಿತ್ರೆ ರಂಸಿ ಮೊಗಳಿ ಅವರ ಪುಸ್ತಕವನ್ನು ಓಯಬೇಕು ಸೊ ಸಾಹಿತ್ಯ ವಿಭಾಗದ ಎಲ್ಲ ಪ್ರಶ್ನೆಗಳು ಕೂಡ ಇಲ್ಲಿಂದ ಕವರ್ ಆಗಿಬಿಡುತ್ತೆ ನೆಕ್ಸ್ಟ್ ಕನ್ನಡ ಮಾಧ್ಯಮ ವ್ಯಾಕರಣ ಸೊ ವ್ಯಾಕರಣಾಂಶಗಳು ಶ್ರೀ ಅವರದ್ದು ಸೊ ವ್ಯಾಕರಣಾಂಶಗಳನ್ನು ನೀವು ಇಲ್ಲಿಂದ ಪೂರ್ತಿಯಾಗಿ ಕವರ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಸಾಮಾನ್ಯ ಕನ್ನಡ ಅನ್ನುವಂಥ ಪುಸ್ತಕವನ್ನು ಅಗೇನ್ ಕೆ ಎಂ ಸುರೇಶ್ ಅವರು ಬರೆದಿದ್ದಾರೆ ಸೊ ಆ ಪುಸ್ತಕವನ್ನು ಕೂಡ ಓದಬಹುದು ನೆಕ್ಸ್ಟ್ ಕನ್ನಡ ಪ್ರೌಢಶಾಲಾ ವ್ಯಾಕರಣ ಅಂಥೇಳಿ ಕೆ ಎಸ್ ಧರಣೀಂದ್ರಯ್ಯ ಅವರು ಬರೆದಂಥ ಪುಸ್ತಕ ಇದೆ ಸೊ ಈ ಪುಸ್ತಕ ಸೊ ಈವನ್ ನೀವು ನಾಲ್ಕನ್ನು ಓದಿದ್ರೆ ಸಾಮಾನ್ಯ ಕನ್ನಡ ಪಸ್ ಪ್ರಶ್ನೆ ಪತ್ರಿಕೆ ಇದ್ದಿದ್ದು ಪೂರ್ತಿಯಾಗಿ ಕ್ಲಿಯರ್ ಆಗುತ್ತೆ ಸೊ ಇವೆಲ್ಲ ಪುಸ್ತಕಗಳನ್ನು ನೀವು ಓದಿದ್ದೆ ಆದರೆ ನಿಮ್ಮ ಸಕ್ಸಸ್ ಅತಿ ಬೇಗನೆ ಸಿಗತ್ತೆ ಅಂತ ಭಾವಿಸ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಈ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸುತ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೀದಿರಿ ಜೊತೆಗೆ ಜಾಸ್ತಿಯಾಗಿ ಓದುಗರಿಗೆ ಈ ಮಾಹಿತಿಗಳನ್ನು ಸೇರ್ ಮಾಡಿ ಅಂತ ಹೇಳ್ತಾ ಎಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು